Hi friends, welcome back to Mariam Tips in Kannada YouTube channel. Friends, ivattina video dalli mahileyaru yarella pregnancy planning maartta idare, garbha dharisakke tumbane prayatna padta idare, avrigoskara tumbane olle informative video agirutte ivattina video dalli nanu koduvantha mahiti. Hodu friends, ನಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಮಹಿಳೆಯರಲ್ಲಿ ಓವ್ಯುಲೇಷನ್ ಆಗೋದು ಎಷ್ಟು ಮುಖ್ಯ. ಇನ್ ಕೇಸ್ ಅವರು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲರಿಗೂ ಸಹ ಈ ಒಂದು ಓವ್ಯುಲೇಷನ್ ಬಗ್ಗೆ ಸಹಜವಾಗಿ ತಿಳಿದೇ ಇರುತ್ತೆ. ಸೊ ಓವ್ಯುಲೇಷನ್ ನ ಒಂದು ಸಿಂಪ್ಟಮ್ಸ್ ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋದು ಸಹ ತುಂಬಾನೇ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಓವ್ಯುಲೇಷನ್ ಆದಾಗ ಬಿಡುಗಡೆ ಆಗುವಂತಹ ಒಂದು ಮಹಿಳೆಯ ಅಂಡಾಣು ಏನಿದೆ ಕೇವಲ ಒಂದು ದಿನ ಮಾತ್ರ, ಅಂದ್ರೆ 24 hours ಮಾತ್ರ ಇರೋದು. ಸೊ ಈ ಒಂದು ಸಮಯವನ್ನ ತಿಳಿದುಕೊಂಡು ಆ ಸಮಯದಲ್ಲಿ ದಾಂಪತ್ಯ ಇರೋದು ತುಂಬಾನೇ ಮುಖ್ಯ ಆಗುತ್ತೆ ಒಳ್ಳೆ ರಿಸಲ್ಟ್ ಅನ್ನ ಆದಷ್ಟು ಬೇಗ ಪಡೀಲಿಕ್ಕೆ. ಸೊ ಓವ್ಯುಲೇಷನ್ ಸಮಯದಲ್ಲಿ ಯಾವೆಲ್ಲ ಒಂದು ಸಿಂಪ್ಟಮ್ಸ್ಗಳು ನಿಮಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಬಹುಮುಖ್ಯವಾಗಿ ಓವ್ಯುಲೇಷನ್ ದಿನಗಳಲ್ಲಿ ಆಗುವಂತಹ ನಿಮಗೆ ಪೇಯ್ನ್ ಅಂತಾನೆ ಹೇಳ್ಬೋದು, ನೋವು. ಯಾವ ಸಮಯದಲ್ಲಿ ಹಾಗೆ ಯಾವ ಕಡೆ ಎಷ್ಟು ಹೊತ್ತು ಇರುತ್ತೆ ಈ ಒಂದು ಪೇಯ್ನ್ ನಿಮಗೆ ಜಾಸ್ತಿ ಇದ್ರೆ ನೀವು ಯಾವೆಲ್ಲ ಹೋಮ್ ರೆಮಿಡೀಸ್ ಅನ್ನ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ, ಮಹಿಳೆಯರು ಯಾರೆಲ್ಲ ಮುಟ್ಟಿನ ಒಂದು ಅವಧಿ 28ನಿಂದ 30 ದಿನಗಳು ಹೊಂದಿರ್ತಾರೋ ಅವರಲ್ಲಿ ಮಧ್ಯದ ದಿನಗಳಲ್ಲಿ ಅಂತ ಹೇಳಿದ್ರೆ 11ನೇ ದಿನದಿಂದ 20 ದಿನಗಳ ಒಳಗಡೆ ಯಾವಾಗ ಬೇಕಾದ್ರೂ ಓವ್ಯುಲೇಷನ್ ಆಗ್ಬೋದು. ಇವಾಗ್ಲೇ ಆಗುತ್ತೆ ಯಾವಾಗ್ಲೇ ಆಗುತ್ತೆ ಅಂತ ಯಾರು ಕೂಡ ಹೇಳೋಕೆ ಆಗೋದಿಲ್ಲ. ಸೊ ಇಂಥ ಒಂದು ದಿನಗಳಲ್ಲಿ ನಿಮಗೆ ಒಂದು ದಿನ ಮಾತ್ರ ಒಂದು ಸೈಡ್ ಅಲ್ಲಿ, ಅಂದ್ರೆ ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ, ಇದರ ನಿಮಗೆ ಲೆಫ್ಟ್ ಸೈಡ್ ಇಲ್ಲ ಅಂದ್ರೆ ನಿಮಗೆ ರೈಟ್ ಸೈಡ್ ಅಲ್ಲಿ ನಿಮಗೆ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿಯ ಒಂದು ನೋವು ನಿಮಗೆ ಬರ್ತಾ ಇದೆ ಅಂದ್ರೆ ಇದು ನಿಮಗೆ ಸೂಚಿಸುತ್ತೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ತಾ ಇದೆ ಅಂತ. ಅಂದ್ರೆ ಅಂಡಾಣು ಬಿಡುಗಡೆ ಆಗ್ತಾ ಇದೆ, ಅಂಡಾಶಯದಿಂದ ಒಂದು ಒಂದು ಫಾಲಿಕಲ್ ಇಂದ ಮೆಚ್ಯೂರ್ ಆಗಿರುವಂತಹ ಒಂದು ಎಗ್ ಏನಿದೆ ರಿಲೀಸ್ ಆಗ್ತಾ ಇದೆ ಅಂತ. ಇದು ನಿಮಗೆ ನೋವು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಇದು ನಿಮಗೆ ಸೂಚಿಸುತ್ತೆ. ಸೊ ಈ ರೀತಿ ಫಾಲಿಕಲ್ ಇಂದ ಮೆಚ್ಯೂರ್ ಆಗಿರುವಂತಹ ಒಂದು ಅಂಡಾಣು ರಪ್ಚರ್ ಆಗುವಾಗ ನಿಮ್ಮಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೋವು ಕಾಣಿಸ್ಕೊಳ್ಳೋದು ಸಹಜ. ಒಂಥರ ಸೆಳೆತ ಆದಂಗೆ ಆಗುತ್ತೆ, ನೋವಾಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಒಂದು ಏನು ಪಾರ್ಟ್ಸ್ ಇದೆ, ಆ ಒಂದು ಫಾಲಿಕಲ್ ಇಂದ ಎಗ್ ರಪ್ಚರ್ ಆಗುವಾಗ ಅಲ್ಲಿನ ಒಂದು ಪ್ಲೇಸ್ ಅಲ್ಲಿ ಸ್ಟ್ರೆಚಿಂಗ್ ಆಗುತ್ತೆ. ಸೊ ದಟ್ ನಿಮಗೆ ನೋವು ಆಗುತ್ತೆ ಸಹಜವಾಗಿ. ಕೆಲವಷ್ಟು ಸೆಕ್ರೀಷನ್ಸ್ ಬರುತ್ತೆ, ಹಾಗೆ ಕೆಲವು ಬಾರಿ ಬ್ಲಡ್ ಕೂಡ ಬರುವಂತಹ ಸಂದರ್ಭ ಇರುತ್ತೆ. ಸೊ ಈ ರೀತಿ ನಿಮಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಓವ್ಯುಲೇಷನ್ ಆಗ್ತಾ ಇದೆ ಅಂತ. ಸೊ ನೀವು ಈ ಒಂದು ಸಮಯದಲ್ಲಿ ನೀವು ಕಡ್ಡಾಯವಾಗಿ ದಾಂಪತ್ಯ ಇಡೋದ್ರಿಂದ ಖಂಡಿತವಾಗಿಯೂ ನೀವು ಒಳ್ಳೆ ರಿಸಲ್ಟ್ ಅನ್ನ ಪಡಿಬಹುದು ಅಂತಾನೆ ಹೇಳ್ಬೋದು. ಸೊ ಈ ರೀತಿ ನಿಮಗೆ ತುಂಬಾ ಅನ್ಬೇರೇಬಲ್ ಪೇನ್ ಆಗ್ತಾ ಇದೆ, ತುಂಬಾನೇ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಈ ಒಂದು ಪೇನ್ ಅಂತ ಹೇಳುವಂತಹ ಒಂದು ಸಂದರ್ಭದಲ್ಲಿ ನೀವು ಒಮ್ಮೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವೊಂದು ಸ್ಕ್ಯಾನ್ ನ ಮಾಡಿಸ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ಪ್ರಮಾಣದಲ್ಲಿ ನೋವು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಏನಾದ್ರೂ ಒಂದು ಇಶ್ಯೂಸ್ ಇರಬಹುದು. ಸೊ ದಟ್ ಅಲ್ಲಿ ನಿಮಗೆ ಪೇನ್ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ, ಅದರ್ವೈಸ್ ನೀವು ತಡ್ಕೋಬಹುದು ಅಷ್ಟೇ. ನಿಮಗೆ ಇಲ್ಲಿ ಓವ್ಯುಲೇಷನ್ ಟೈಮ್ ಅಲ್ಲಿ ನೋವು ಅನ್ನೋದು ಕಾಣಿಸ್ಕೊಳ್ಬಹುದು. ಸೊ ಇಂಥ ಒಂದು ಅನ್ಬೇರೇಬಲ್ ಒಂದು ಪೇನ್ ನ ನೀವು ಫೇಸ್ ಮಾಡ್ತಾ ಇದ್ರ ಅಂದ್ರೆ ಹೋಗಿ ಒಮ್ಮೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನಿಮಗೆ ಗೊತ್ತಾಗುತ್ತೆ ಏನ್ ಸಮಸ್ಯೆ ಇದೆ ಅಂತ. ಕೆಲವಷ್ಟು ಮಹಿಳೆಯರಲ್ಲಿ ಒಂದು ಸಿಸ್ಟ್ ನ ಕಾರಣದಿಂದನೂ ಈ ರೀತಿ ಪೇನ್ ಅನುಭವಿಸ್ತಾ ಇರ್ತಾರೆ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಫೈಬ್ರೋಡ್ಸ್, ಎಂಡೋಮೆಟ್ರಾಸಿಸ್ ಈ ರೀತಿ ಒಂದು ಸಮಸ್ಯೆ ಆಗಿದೆ ಅಂದ್ರೂ ಅವರಿಗೆ ತುಂಬಾನೇ ಜಾಸ್ತಿ ಪ್ರಮಾಣದಲ್ಲಿ ನೋವು ಆಗುತ್ತೆ. ಅದರ್ವೈಸ್ ಹೆಲ್ದಿಯಾಗಿ ನಾರ್ಮಲ್ ಆಗಿ ಇರುವಂತಹ ಮಹಿಳೆಯರಲ್ಲಿ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ನೋವು ಕಾಣಿಸ್ಕೊಳ್ಬಹುದು. ಹಾಗೂ ಹಲವಾರು ಜನ ಮಹಿಳೆಯರಿಗೆ ನೋವು ಕಾಣಿಸ್ಕೊಳ್ದೇನೆ ಒಮ್ಮೊಮ್ಮೆ ಓವ್ಯುಲೇಷನ್ ಆಗ್ಬಿಡುತ್ತೆ. ಸೊ 5ರಲ್ಲಿ 1ರಿಂದ 2 ಜನ ಮಹಿಳೆಯರಿಗೆ ಮಾತ್ರ ಈ ರೀತಿ ಓವ್ಯುಲೇಷನ್ ಟೈಮ್ ಅಲ್ಲಿ ನಿಮಗೆ ಲೆಫ್ಟ್ ಓವರಿಯಿಂದ ಅಥವಾ ರೈಟ್ ಓವರಿಯಿಂದ ಯಾವ ಒಂದು ಓವರಿಯಿಂದ ಎಗ್ ರಿಲೀಸ್ ಆಗ್ತಾ ಇದೆಯೋ ಆ ಸೈಡ್ ನಿಮಗೆ ಪೇನ್ ಬರುತ್ತೆ. ಸೊ ಈ ಒಂದು ಪೇನ್ ಅನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು ಅಂತ ಆಂಟಿಬಯೋಟಿಕ್ಸ್ ನ ಸೇವನೆ ಮಾಡೋದಾಗಿರ್ಬೋದು, ಅಥವಾ ನೀವೇ ಸೆಲ್ಫ್ ಮೆಡಿಕೇಶನ್, ನಿಮಗೆ ಏನೇನು ಬೇಕೋ ಆ ಒಂದು ಮೆಡಿಕೇಶನ್ ನ ನೀವು ತಗೊಂಡು ಪೇನ್ ಅನ್ನ ನೀವು ಕಡಿಮೆ ಮಾಡ್ಕೊಳ್ಳೋದಾಗಿರ್ಬೋದು. ಈ ರೀತಿ ತಪ್ಪನ್ನ ನೀವು ಮಾಡಕ್ಕೆ ಹೋಗಬಾರ್ದು, ಬಿಕಾಸ್ ಇದು ಅಗೇನ್ ಇಂಡೈರೆಕ್ಟ್ಲಿ ನಿಮ್ಮ ಒಂದು ಕನ್ಸೆಪ್ಷನ್ ನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ಈ ಸಮಯದಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಇಂಥ ಒಂದು ಸಮಯದಲ್ಲಿ ನನ್ನ ಹಲವಾರು ನಾನು ಟಿಪ್ಸ್ ಗಳನ್ನ
ಹೇಳಿದ್ದೀನಿ. ಅದರಲ್ಲಿ ದಿ ಬೆಸ್ಟ್ ಅಂತ ಹೇಳಿದ್ರೆ ಜಿಂಜರ್ ಟೀ ಅಂತ, ಹಸಿ ಶುಂಠಿ ಒಂದು ಟೀ ಅನ್ನ ಏನಿದೆ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಹೋಗಿ ನೋಡಿ. ಅದನ್ನ ನೀವು ಸೇವನೆ ಮಾಡ್ಕೊಳ್ಬಹುದು. ನೀವು ಒಂದು ಬಾಟಲ್ ಅಲ್ಲಿ ನೀರು ತುಂಬಿಕೊಂಡು ನಿಮಗೆ ಎಷ್ಟು ನೀವು ಟಾಲರೇಟ್ ಮಾಡೋದಾಗುತ್ತೋ ಅಷ್ಟು ಬಿಸಿ ನೀರಿಂದ ನೀವು ಒಂದು ಇಲ್ಲಿ ಹೊಟ್ಟೆಯ ಮೇಲೆ ಇಟ್ಕೊಂಡ್ರು ಕೂಡ ನಿಮ್ಮ ಒಂದು ನೋವು ಅನ್ನೋದು ಕಡಿಮೆ ಆಗುತ್ತೆ. ಸೊ ಈ ರೀತಿಯ ನೀವು ಸಿಂಪಲ್ ಹೋಮ್ ರೆಮಿಡೀಸ್ ನ ಮಾಡಿಕೊಂಡು ನೀವು ನಿಮ್ಮ ಒಂದು ನೋವನ್ನ ತಡ್ಕೋಬಹುದು. ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನ ಕೊಡ್ತಾ ಇದ್ರು ನಿಮಗೆ ನೋವು ಕಡಿಮೆ ಆಗುವಂತಹ ಅನುಭವವನ್ನು ನೀವು ಪಡೆಯಬಹುದು. ಸೊ ಈ ಒಂದು ಪೇನ್ ನಿಮಗೆ ಮಧ್ಯದ ದಿನಗಳಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ತುಂಬಾನೇ ಒಳ್ಳೆ ಒಂದು ಸೈನ್ ಆಗಿರುತ್ತೆ, ತುಂಬಾನೇ ಒಳ್ಳೆ ಸಿಂಪ್ಟಮ್ ಆಗಿರುತ್ತೆ. ಸೊ ಇದರ ಜೊತೆ ಜೊತೆಗೆ ನಿಮಗೆ ಸರ್ವೈಕಲ್ ಮ್ಯೂಕಸ್ ಅಂತ ಹೇಳಿದ್ರೆ ನಿಮಗೆ ಎಗ್ ವೈಟ್ ನ ರೀತಿ ನಿಮಗೆ ನಿಮ್ಮ ಒಂದು ಫಿಂಗರ್ ಅಲ್ಲಿ ನೀವು ಈ ತರ ಟೆಸ್ಟ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಚೇಬಲ್ ನ ರೀತಿ ನಿಮಗೆ ಸರ್ವೈಕಲ್ ಡಿಸ್ಚಾರ್ಜ್ ಬರ್ತಾ ಇದೆ ಅಂತ ಹೇಳಿದ್ರೆ ತುಂಬಾನೇ ಒಳ್ಳೆ ಸೈನ್. ಈ ಒಂದು ಪೇನ್ ನ ಜೊತೆಗೆ ಸರ್ವೈಕಲ್ ಮ್ಯೂಕಸ್ ನಿಮಗೆ ಸೂಚಿಸುತ್ತೆ ನೀವು ಇವಾಗ 24 ಗಂಟೆಗಳ ಒಳಗಡೆ ಓವ್ಯುಲೇಟ್ ಮಾಡ್ತೀರಾ ಅಂತ. ಸೊ ಅಂತ ಸಮಯದಲ್ಲಿ ನೀವು ಮನೆ ಜಾಗೃತಕರವಾಗಿ ಈ ಒಂದು ಸಿಂಪ್ಟಮ್ಗಳನ್ನ ನೋಟಿಸ್ ಮಾಡ್ತಾ ನಿಮ್ಮ ದೇಹವನ್ನ ನೀವು ತುಂಬಾನೇ ಜಾಸ್ತಿ ಗಮನಿಸ್ತಾ ಈ ಸೂಚನೆಗಳು ಕಂಡು ಬಂದಾಗ ದಾಂಪತ್ಯ ಇಟ್ಟರೆ ಖಂಡಿತ ಆದಷ್ಟು ಬೇಗ ಪ್ರೆಗ್ನೆಂಟ್ ಆಗ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಓವ್ಯುಲೇಷನ್ನ ತುಂಬಾನೇ ಮುಖ್ಯವಾದ ಒಂದು ಸಿಂಪ್ಟಮ್ಸ್ ಪೇನ್ ಹಾಗೂ ಸರ್ವೈಕಲ್ ಮ್ಯೂಕಸ್. ಸೊ ಈ ಒಂದು ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೌದು ಅನ್ನೋದಾದ್ರೆ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.